ಎಲ್ಲರಿಗೂ ನಮಸ್ಕಾರ. ನಾನು ಅಶೋಕ್ ಕೆ ವಿ, 2017 ಬ್ಯಾಚ್ ಐ ಪಿ ಎಸ್. ಸೊ ನನಗೆ ತುಮಕೂರು ಎಸ್ ಪಿ ಆಗಿ ಟ್ರಾನ್ಸ್ಫರ್ ಆಗಿರ್ಬೋದು. ಸೊ ಇವತ್ತು ಚಾರ್ಜ್ ತೊಗೊಂಡಿದ್ವಿ ರಾಹುಲ್ ಸರ್ ಎಲ್ಲ ತೊಗೊಂಡು ಸೀಟ್ ಕೀಪ್ ದ ಲಾಂಗ್ ಆರ್ಡರ್ ಅಂಡ್ ಎನಿ ಅದರ್ ಇಶ್ಯೂಸ್ ಇನ್ ಡಿಸ್ಟ್ರಿಕ್ಸ್ ಪೀಸ್ಫುಲ್. ಸರ್, ಈಗ ತುಮಕೂರು ಜಿಲ್ಲೆ ಬಂದಿದ್ರೆ ಎಷ್ಟು ಖುಷಿ ಆಗ್ತಾ ಇದೆ? ಮತ್ತೆ ದೊಡ್ಡ ಜಿಲ್ಲೆ, ಎರಡನೇ ದೊಡ್ಡ ಜಿಲ್ಲೆ, ನಿಮ್ಗೆ ಎಷ್ಟು ಈಗ ಸವಾಲಿದೆ? ಇದು ದೊಡ್ಡ ಜಿಲ್ಲೆ, ದೊಡ್ಡ ಡಿಸ್ಟ್ರಿಕ್ಟು ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಡಿಸ್ಟ್ರಿಕ್ಟ್. ಸೊ ಆಗಿರೋದ್ರಿಂದ ಇದು ತುಂಬ ಕೇರ್ಫುಲ್ಲಾಗಿ ನಮ್ಮ ಟೀಮ್ ಜೊತೆ ಕೆಲಸ ಮಾಡಿ ಇವು ಇಲ್ಲ ಪ್ರೊಸೀಡ್ ಮಾಡಿ. ಫಸ್ಟ್ ಇಲ್ಲಿ ತುಮಕೂರು ಬಗ್ಗೆ ಏನಾದರೂ ಗೊತ್ತಾ ಸರ್? ತುಮಕೂರು ಬಗ್ಗೆ, ತುಮಕೂರು ಬಗ್ಗೆ ತಿಳ್ಕೊಂಡಿದ್ದೀನಿ ಸ್ವಲ್ಪ. ಆ್ಯಂಡ್ ರಾಹುಲ್ ಸರು ನನಗೆ ಒಳ್ಳೆ ಸೀನಿಯರ್ ಸರು ಗೈಡ್ ಮಾಡಿದ್ದಾರೆ. ಸೊ ಅವ್ರಿಗೆ ಅವರು ಹೇಳಿದ ಗೈಡೆನ್ಸ್ ಮೇಲೆ, ನಮ್ಮ ಟೀಮ್ ಗೈಡೆನ್ಸ್ ಮೇಲೆ ನಾನು ಕೆಲಸ ಮಾಡಿ. ಇದಕ್ಕೂ ಮುಂಚೆ ಪರಿಚಯ? ಹಾಂ, ನಾನು ಇದಕ್ಕೆ ಮುಂಚೆ ಲೋಕಾಯುಕ್ತದಲ್ಲಿದ್ದೀನಿ. ಸೊ ನಾನು ನೇಟಿವ್ ಆಂಧ್ರದಿಂದ. ಸೊ ಇಲ್ಲಿ ಕರ್ನಾಟಕ ಕ್ಯಾಡರ್ಗೆ ಐ ಪಿ ಎಸ್ ಆಗಿ ಬಂದಿದೆ. ಸೊ ಫಸ್ಟ್ ಪೋಸ್ಟಿಂಗ್ ನಾನು ಎಸ್ ಪಿ ಲೋಕಾಯುಕ್ತ ಆಗಿ ಕೆಲಸ ಮಾಡಿದ್ದೆ, 2 ವರ್ಷ ಅಲ್ಲಿದ್ದೆ. ಸೊ ಆದಮೇಲೆ ಇಲ್ಲಿ ಫಸ್ಟ್ ಡಿಸ್ಟ್ರಿಕ್ಟ್ ಎಸ್ ಪಿ ಆಗಿ ಪೋಸ್ಟಿಂಗ್ ಮಾಡಿದ್ದು ಬಂದಿದೆ. ಸರ್, ಈಗ ಜನಸ್ನೇಹಿ ಆಡಳಿತ ಅನ್ನುವಂಥದ್ದು ಒಂದು ಸೃಷ್ಟಿಯಾಗಿದೆ ತುಮಕೂರು ಜಿಲ್ಲೆಯಲ್ಲಿ. ನಿಮ್ಮ ಸೀನಿಯರ್ ರಾಹುಲ್ ಸರ್ ಬಹಳ ದೊಡ್ಡ ಪರಿಶ್ರಮ ಪಟ್ಟು ಜನಸ್ನೇಹಿ ಆಗಿದ್ದಾರೆ, ಈಗ ನೀವು ಕೂಡ ಜನಸ್ನೇಹಿ ಆಡಳಿತ? ಡೆಫಿನೆಟ್ಲಿ ಅದು ಜನಸ್ನೇಹಿ ಪೊಲೀಸ್, ಕಮ್ಯುನಿಟಿ ಪೊಲೀಸಿಂಗ್ ಅನ್ನೋದು ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಪೊಲೀಸಿಂಗ್. ಅದು ಚೆನ್ನಾಗಿ ಆಗಿದ್ರೇ ನಮ್ಮ ಕ್ರೈಮ್ ಎಲ್ಲ ಕಂಟ್ರೋಲ್ ಆಗುತ್ತೆ. ಸೊ ರಾಹುಲ್ ಸರು ಸೀನಿಯರ್ ಆಫೀಸರ್, ಅವರು ಅವ್ರ ಫುಟ್ ಸ್ಟೆಪ್ಸಲ್ಲಿ ಫಾಲೋ ಮಾಡಿ ಅದು ಒಳ್ಳೆಯಾಗಿ ಕೆಲಸ ಮಾಡ್ತೀವಿ.